ಇದು ನಮ್ಮ ರಾಜ್ಯದ ಒಕ್ಕಂತ ಒಂದು ದೊಡ್ಡ ಗುಣ, ಇದು ಒಂದು ಗಿಫ್ಟ್ ಅಂತಾನೆ ಹೇಳ್ಬೇಕು ನಮಗೆ. ಸಿದ್ದರಾಮಯ್ಯ ಎಂಬುದು ಒಂದು ಶಕ್ತಿ, ಬರೀ ಹೆಸರಲ್ಲ, ಅದು ಅದೊಂದು ಶಕ್ತಿ. ಡಿ ಕೆ ಶಿವಕುಮಾರ್ ಅವರು ಸಹ ಒಂದು ಶಕ್ತಿಯಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಿದ್ದಾರೆ. 2013 ಸಿದ್ದರಾಮಯ್ಯ ಒಂದು ಹೊಂದೇ ಆಯ್ತು, ಇವಾಗ ಮತ್ತೊಂದು ಎತ್ತು ಹೆಗಲು ಕೊಟ್ಟಿದೆ. ಮುಂದೆ ಬರುವಂತ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು 22-24 ತನಕ ಬರುವಂತ ಸಾಧ್ಯತೆನೂ ಇದೆ. ಒಂದು ಬೆಂಕಿ, ಒಂದು ಬಿರುಗಾಳಿ, ಎರಡು ಸೇರಿ ಒಂದು ದೊಡ್ಡ ಅಲೆಯಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಕರ್ನಾಟಕ ರಾಜ್ಯವನ್ನು ನಿರ್ಮಿಸಲಿದ್ದಾರೆ. ಅವರು ಈಗ ಮತ್ತೆ ಎರಡನೇ ಬಾರಿಯಾಗಿ ಮುಖ್ಯಮಂತ್ರಿಯಾಗಿ ಆಗಿದ್ದಾರೆ, ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳಿ ಸರ್? ಇದು ನಮ್ಮ ರಾಜ್ಯದ ಒಂದು ಒಳ್ಳೆಯ ಇದು ಅಂತ ಹೇಳ್ಬೇಕು. ನಮ್ಮ ಸಿಕ್ಕಂತ ಒಂದು ದೊಡ್ಡ ಗುಣ, ಇದು ಒಂದು ಗಿಫ್ಟ್ ಅಂತಾನೆ ಹೇಳ್ಬೇಕು ನಮಗೆ. ಎರಡನೇ CM ಸಿಗೋದು ಈಗ. ಡಿ ಕೆ ಶಿ ಅವರು ಇಷ್ಟು ದಿವಸ ಕೇವಲ ಸಚಿವರಾಗಿ ಅಷ್ಟೇ ನಿಭಾಯಿಸಿದ್ರು ಓದದ ಒಂದು ಸರ್ಕಾರ ಟೈಮಲ್ಲಿ 2013, ಈಗ ಮತ್ತೊಮ್ಮೆ ಅವರು ಉಪಮುಖ್ಯಮಂತ್ರಿಯಾಗಿ ಮೊದಲೇ ಬಾರಿಗೆ ಕಾಣಿಸ್ಕೊತಾ ಇದ್ದಾರೆ. ಜೋಡತ್ತು ಸರ್ಕಾರ ಯಾವ ರೀತಿಯಾಗಿ ಆಡಳಿತ ಮಾಡ್ಬೋದು ಇನ್ನು ಮುಂದೆ ಕರ್ನಾಟಕದಲ್ಲಿ? 2013 ಸಿದ್ದರಾಮಯ್ಯ ಒಂದು ಹೊಂದೇ ಆಯ್ತು, ಇವಾಗ ಮತ್ತೊಂದು ಎತ್ತು ಹೆಗಲು ಕೊಟ್ಟಿದೆ. ಇದರಿಂದ ಮತ್ತೆ ಬಲ ಬಂದಂತಾಗಿದೆ. ಮುಂದೆ ಬರುವಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು 22-24 ತನಕ ಬರುವಂಥ ಸಾಧ್ಯತೆನೂ ಇದೆ. ಇವೆರಡು ತಾವು ಯಾವ ಕ್ಷೇತ್ರದಿಂದ ಬಂದಿದ್ದೀರಿ? ಯದಗಿರಿ ಮತಕ್ಷೇತ್ರದಿಂದ. ಯದಗಿರಿದಲ್ಲಿ ನಿಮ್ಮ ಚನ್ನಾರೆಡ್ಡಿ ತುನ್ನೂರು ಪಾಟೀಲ್ ಅಂತ ಕಾಂಗ್ರೆಸ್ನಿಂದ ವಿನ್ ಆಗಿದ್ದಾರೆ ಅವರು. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಸಂಪೂರ್ಣ ಬಹುಮತದಿಂದ ಬಂದಿದೆ, ಇದಕ್ಕೆ ತಮ್ಮ ಅಭಿಪ್ರಾಯ? ಇದು ಇಡೀ ಕರ್ನಾಟಕ ರಾಜ್ಯವೇ ಖುಷಿ ಪಡುವಂಥ ವಿಷಯವಾಗಿದೆ. ಯಾಕಂದರೆ ಸಿದ್ದರಾಮಯ್ಯ ಎಂಬುದು ಒಂದು ಶಕ್ತಿ, ಬರೀ ಹೆಸರಲ್ಲ, ಅದು ಅದೊಂದು ಶಕ್ತಿ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಒಂದು ಶಕ್ತಿಯಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಿದ್ದಾರೆ. ಅವರಿಬ್ಬರು ಒಂದು ಬೆಂಕಿ, ಒಂದು ಬಿರುಗಾಳಿ, ಎರಡು ಸೇರಿ ಒಂದು ದೊಡ್ಡ ಅಲೆಯಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಕರ್ನಾಟಕ ರಾಜ್ಯವನ್ನು ನಿರ್ಮಿಸಲಿದ್ದಾರೆ.